2020ನೇ ಇಸವಿಯನ್ನು ಸರ್ಜಾ ಕುಟುಂಬ ಯಾವತ್ತಿಗೂ ಮರೆಯುವುದಿಲ್ಲ ಅಂತ ಅನ್ನಿಸುತ್ತೆ. ಹೌದು, ಬಹುಶಃ ಈ ವರ್ಷ ಯಾರು ಊಹಿಸಲಾಗದಷ್ಟು ನೋವನ್ನು ಅನುಭವಿಸಿದ ಕುಟುಂಬ ಎಂದರೆ ಅದು ಸರ್ಜಾ ಕುಟುಂಬ. ಒಂದು ಕಡೆ ಮನೆಮಗ ಚಿರಂಜೀವಿ ಸರ್ಜಾ ಅತಿ ಚಿಕ್ಕ ವಯಸ್ಸಿಗೆ, ಇಲ್ಲವಾದರೆ ಮತ್ತೊಂದು ಕಡೆ ಧ್ರುವ ಸರ್ಜಾ, ಪ್ರೇರಣಾ ಸರ್ಜಾ ಮತ್ತು ಐಶ್ವರ್ಯ ಸರ್ಜಾ ಎಲ್ಲರಿಗೂ ಚೀನಾದ ಮಹಾಮಾರಿ ಕಾಡಿತ್ತು. ಆದರೆ ಇದೀಗ ಆ ದೇವರ ಕೃಪೆಯಿಂದ ಎಲ್ಲ ನೋವುಗಳಿಂದ ಸರ್ಜಾ ಕುಟುಂಬ ಹೊರಬರುತ್ತಿದೆ. ಇಂದು ರಕ್ಷಾಬಂಧನ್ ದಿನ ಕೂಡ ಸರ್ಜಾ ಕುಟುಂಬದಲ್ಲಿ ವಿಶೇಷವಾದ ಘಟನೆ ನಡೆದಿದ್ದು ಮೇಘನಾ ರಾಜ್ ಅವರು ತುಂಬ ಖುಷಿಯಲ್ಲಿದ್ದಾರೆ. ಏನಿದು ಘಟನೆ ಗೊತ್ತಾದರೆ ನೀವು ಕೂಡ ಅಷ್ಟೇ ಖುಷಿ ಪಡುತ್ತೀರಾ. ಹಾಗಾದರೆ ಏನಿದು ನೋಡೋಣ, ಬನ್ನಿ. ಚಿರು ಸರ್ಜಾ ಅವರ ಸಾವು ನಿಜಕ್ಕೂ ಆ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಇಡೀ ಕರುನಾಡಿಗೆ ತುಂಬಲಾರದ ನಷ್ಟ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಣ್ಣನನ್ನು ಕಳೆದುಕೊಂಡಿರುವ ಧ್ರುವ ಸರ್ಜಾ ಇಂದಿಗೂ ಕೂಡ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿದ್ದಂತಹ ಗಂಡನನ್ನು ಕಳೆದುಕೊಂಡಿರುವ ಮೇಘನಾ ರಾಜ್ ಅವರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಆ ದುಃಖದಿಂದ ಹೊರಬರಲು ಇನ್ನೂ ಸಾಧ್ಯವಾಗುತ್ತಿಲ್ಲ. ಆದರೆ ಎಲ್ಲರೂ ನಿಧಾನವಾಗಿ ದುಃಖದಿಂದ ಹೊರಬರುತ್ತಿದ್ದಾರೆ, ಏಕೆಂದರೆ ಚಿರು ಸರ್ಜಾ ಮತ್ತೆ ಮರಳಿ ಬರುವುದಿಲ್ಲ. ಹೀಗಾಗಿ ಎಷ್ಟೇ ದುಃಖವಿದ್ದರೂ ಕೂಡ ಮೇಘನಾ ರಾಜ್ ಅವರು ತಮ್ಮ ಹೊಟ್ಟೆಯಲ್ಲಿರುವ ಚಿರುವಿನ ಪ್ರತಿರೂಪವಾದ ಮಗುವಿನ ಆರೈಕೆಯಲ್ಲಿ ತೊಡಗಿದ್ದಾರೆ. ಇನ್ನು ಧ್ರುವ ಸರ್ಜಾ ಅವರು ಕೂಡ ಅಣ್ಣನ ನೆನಪು ಎಷ್ಟೇ ಕಾಡುತ್ತಿದ್ದರೂ ಕೂಡ ಅತ್ತಿಗೆ ಮತ್ತು ಮಗುವಿಗಾಗಿ, ಅವರ ಸಂತೋಷಕ್ಕಾಗಿ ಅಣ್ಣನನ್ನು ಮರೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು ಮೇಘನಾ ರಾಜ್ ಹಾಗೂ ಧ್ರುವ ಸರ್ಜಾ ಅವರದ್ದು ಹೆಚ್ಚು ಕಡಿಮೆ ಒಂದೇ ವಯಸ್ಸು. ಸಂಬಂಧದಲ್ಲಿ ಅತ್ತಿಗೆ ಮತ್ತು ಮೈದುನನ ಸಂಬಂಧವಾದರೂ ಕೂಡ ಒಂದರ್ಥದಲ್ಲಿ ಇಬ್ಬರು ಅಕ್ಕ ತಮ್ಮನಂತೆ. ಹೀಗಾಗಿ ರಕ್ಷಾಬಂಧನ್ ದಿನವಾದ ಇಂದು ಅಕ್ಕನಾಗಿ ಮೇಘನಾ ಅವರು ತಮ್ಮ ಧ್ರುವ ಸರ್ಜಾ ಅವರಿಗೆ ರಾಖಿ ಕಟ್ಟಿದ್ದಾರೆ. ಅಕ್ಕನ ಪ್ರೀತಿಯನ್ನು ತೋರಿದ ಅತ್ತಿಗೆಯ ಕೆಲಸ ಕಂಡು ಕಣ್ಣೀರು ಹಾಕಿರುವ ಧ್ರುವ ಸರ್ಜಾ ಅವರು ಅತ್ತಿಗೆಯನ್ನು ಸಮಾಧಾನ ಮಾಡಿದ್ದು, ಅಣ್ಣ ಇಲ್ಲದಿರಬಹುದು, ಆದರೆ ನಮಗೆ ಮತ್ತು ಮಗುವಿಗೆ ನಾನಿದ್ದೇನೆ. ನಿಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಮುಂದೆ ಬಂದು ನಾನು ನಿಲ್ಲುತ್ತೇನೆ, ನಿಮಗೆ ಕೊನೆಯವರೆಗೂ ಸಹಾಯವಾಗಿರುತ್ತೇನೆ ಎಂದು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಈ ಅಪೂರ್ವ ಘಟನೆಗೆ ಇಡೀ ಮನೆಯವರೆಲ್ಲ ಸಾಕ್ಷಿಯಾಗಿದ್ದಾರೆ. ಈ ಅಪೂರ್ವ ಘಟನೆ ನೋಡಲು ಚಿರು ಇರಬೇಕಿತ್ತು ಎಂದು ಚಿರುವನ್ನು ನೆನೆಸಿಕೊಂಡಿದ್ದಾರೆ. ಈ ಅಪರೂಪದ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.